ಒಂಟಿ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಅವರ ಮೇಲೆ ವಿಕೃತ ಅತ್ಯಾಚಾರ ನಡೆಸುತ್ತಿದ್ದ ಫಕೀರಪ್ಪ ಮೂರು ಜಿಲ್ಲೆಯ ಪೊಲೀಸರ ನಿದ್ದೆಗೆಡಿಸಿದ್ದ. ಅಂತ ಪಾತಕಿಯ ಕೈಗೆ ಕೋಳ ಹಾಕೋಕೆ ಅಂತಾನೆ ಅಲ್ಲೊಂದು ಪೊಲೀಸ್ ತಂಡ ಎದ್ದು ನಿಲ್ಲುತ್ತೆ. ಅವನ ಬಂಧನಕ್ಕೆ ಅಲ್ಲೊಂದು ಸ್ಕೆಚ್ ರೆಡಿ ಆಗುತ್ತೆ. ನಂತರವೇ ಆ ವಿಕೃತ ಕಾಮಿ ಬಲೆಗೆ ಬಿದ್ದಿತ್ತು. ಎಸ್, ಮೂರು ಜಿಲ್ಲೆಗಳಲ್ಲಿ ಪಾತಕ ಕೃತ್ಯ ಮೆರೆಯುತ್ತಿದ್ದ ಫಕೀರಪ್ಪನ ಆರ್ಭಟಕ್ಕೆ ಬ್ರೇಕ್ ಹಾಕೋಕೆ ಅಂತಾನೆ ಎಸ್ ಪಿ ಸಂತೋಷ್ ಬಾಬು ಒಂದು ಟೀಮ್ ರೆಡಿ ಮಾಡ್ತಾರೆ. ಹಾಗೆ ರೆಡಿಯಾದ ಟೀಮ್ ಪ್ರತಿ ಸ್ಟೇಷನ್ನಲ್ಲಿ ದಾಖಲಾಗಿದ್ದ ಒಂಟಿ ಮಹಿಳೆಯರ ಅತ್ಯಾಚಾರ ಪ್ರಕರಣವನ್ನ ರೀಓಪನ್ ಮಾಡುತ್ತೆ. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಪ್ರತಿ ಠಾಣೆಯಲ್ಲಿ ದಾಖಲಾಗಿದ್ದ ಅತ್ಯಾಚಾರ ಪ್ರಕರಣಗಳು ಸೇಮ್ ಟು ಸೇಮ್ ಒಂದೇ ರೀತಿಯದ್ದಾಗಿರುತ್ತೆ. ಆಗಲೇ ನೋಡಿ ಎಸ್ ಪಿ ಸಂತೋಷ್ ಬಾಬು ತನಿಖಾ ತಂಡಕ್ಕೆ ಖಡಕ್ ಸೂಚನೆ ನೀಡಿದ್ದು. ಮೂರು ಜಿಲ್ಲೆಗಳಲ್ಲಿ ಅತ್ಯಾಚಾರ ದರೋಡೆ ಮತ್ತು ಕಳ್ಳತನ ಮಾಡುತ್ತಿದ್ದ ಫಕೀರಪ್ಪನ ಟೈಮ್ ಅವತ್ತು ಕೈ ಕೊಟ್ಟಿತ್ತು. ಪ್ರತಿ ಸಲ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಮಹಿಳೆಯರನ್ನ ಅತ್ಯಾಚಾರ ಮಾಡಿ ತಲೆ ಮರೆಸಿಕೊಳ್ತಿದ್ದ ಫಕೀರಪ್ಪ ಗದಗ ಜಿಲ್ಲೆಯ ಮಹಿಳೆಯೊಬ್ಬಳನ್ನ ಪುಸಲಾಯಿಸಿ ಕರೆತಂದು ದಾರಿಯಲ್ಲಿ ಅತ್ಯಾಚಾರ ಮಾಡಿ ಎಸ್ಕೇಪ್ ಆಗಿದ್ದ. ಆದ್ರೆ ಅತ್ಯಾಚಾರಕ್ಕೆ ಒಳಗಾದ ಆ ಮಹಿಳೆ ಗದಗ ಠಾಣೆ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ. ಗದಗ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯ ಬೆಂಕದಕಟ್ಟೆ ಅನ್ನೋ ಒಂದು ಹಳ್ಳಿಯ ಹೆಂಗಸಾದಂತ ಒಂದು ಪರ್ಟಿಕ್ಯುಲರ್ ಲೇಡಿ, ಇವನು ಫಕೀರಪ್ಪ ಅನ್ನುವಂಥ ಒಬ್ಬ ವ್ಯಕ್ತಿ ಮನೆಯಲ್ಲಿ ಒಂದು ಫಂಕ್ಷನ್ ಇದೆ. ಆ ಫಂಕ್ಷನ್ನಲ್ಲಿ ಉಪಯೋಗಿಸುವಂಥ ಬಾಂಡಿಯನ್ನು ತಿಕ್ಕಲಿಕ್ಕೆ ಒಂದು ಒಬ್ಬರು ಕೆಲಸಕಾರ ಬೇಕಾಗಿದ್ದಾರೆ, ಅದಕ್ಕೋಸ್ಕರ ಬನ್ನಿ ಅಂತ ಅವ್ರನ್ನ ಕರ್ಕೊಂಡು ಹೋಗ್ತಾನೆ. ಅವ್ರನ್ನ ಕರ್ಕೊಂಡೋಗಿ ಮೋಟರ್ ಸೈಕಲ್ ಮೇಲೆ ಒಂದಷ್ಟು ದೂರ ಕಳಸಾಪುರ ಹಳ್ಳಿಯವರೆಗೂ ಕೂಡ ಕರ್ಕೊಂಡೋಗಿ ಅವರನ್ನು ಅಲ್ಲಿ ಹೇಳ್ಕೊಂಡೋಗಿ ಅವ್ರಿಗೆ ಕೊಲ್ಲುದಾಗಿ ಹೆದರಿಸಿ ಅವ್ರಿಗೆ ಹೊಡೆದು ಅವ್ರ ಮೇಲೆ ಅತ್ಯಾಚಾರವನ್ನು ಮಾಡ್ತಾನೆ. ಹಾಗೆ ಆ ಮಹಿಳೆ ಕೊಟ್ಟ ದೂರಿನ ಮೇಲೆ ತನಿಖೆ ನಡೆಸಿದ ಪೊಲೀಸರಿಗೆ ಮೊದಲು ಈ ಬಸವರಾಜ ಸಿಕ್ಕಿಬಿದ್ದಿದ್ದ. ಯಾಕಂದ್ರೆ ಈ ಬಸವರಾಜನೇ ಆ ಮಹಿಳೆಯನ್ನ ಫಕೀರಪ್ಪನಿಗೆ ಪರಿಚಯ ಮಾಡಿಕೊಟ್ಟಿದ್ದು. ಹಾಗಾಗಿ ಬಸವರಾಜನ ಬೆನ್ನು ಹತ್ತಿದ್ದ ಪೊಲೀಸರಿಗೆ ಈ ಪಾತಕಿಯ ಅಸಲಿ ಬಣ್ಣ ಬಯಲಾಗಿತ್ತು. ಡಿಸ್ಕ್ರಿಪ್ಷನ್ ಕೊಡಬೇಕಾದ್ರೆ ಎಲ್ಲರೂ ಕೂಡ ಒಂದೇ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಸುಮಾರು 40-45 ವರ್ಷ, ಗುಂಡನೆ ಮುಖ, ಇಷ್ಟು ಈ ರೀತಿ ಕಾಣಿಸ್ತಾ ಇದ್ದ, ಈ ರೀತಿ ಮಾತಾಡ್ತಾ ಇದ್ದ ಅಂತ ಏನು ಕೊಟ್ಟಿದ್ರು ನಮಗೆ ಕಂಪ್ಲೇಂಟ್, ಅಪರಿಚಿತ ವ್ಯಕ್ತಿ ಅಂತ. ಅದನ್ನು ನೋಡಿದಾಗ ಸ್ವಲ್ಪ ಇದೆಲ್ಲ ಒಂದೇ ಒಬ್ಬನೇ ಮಾಡಿದ ಅನುಮಾನ ಇದೆಲ್ಲ ಅಂತ ಕೂತ್ಕೊಂಡು ಸ್ವಲ್ಪ ಡಿಸ್ಕಸ್ ಮಾಡಿ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ಫಕೀರಪ್ಪ ಅತ್ಯಾಚಾರ ಮತ್ತು ದರೋಡೆ ಮಾಡುವಾಗ ನುರಿತ ಕ್ರಿಮಿನಲ್ಗಳ ತರ ಪ್ಲಾನ್ ಹಾಕ್ತಿದ್ದಾಗ ಅಷ್ಟೇ ಯಾಕೆ ತನ್ನ ಪಾಪ ಕೃತ್ಯಗಳ ಬಗ್ಗೆ ಪೊಲೀಸರಿಗೆ ಗೊತ್ತಾಗಬಾರದು ಅನ್ನೋ ಒಂದೇ ಕಾರಣಕ್ಕೆ ಒಂದೊಂದು ಕೃತ್ಯಕ್ಕೂ ಒಂದೊಂದು ಸಿಮ್ ಕಾರ್ಡ್ ಬಳಸ್ತಿದ್ದ. ಟಿವಿ ಮಾಧ್ಯಮಗಳಲ್ಲಿ ನೋಡಿ ಬಹಳ ಕಲ್ತಿದ್ದ ಇವನಾಗ್ಲೇನೆ. ಯಾವುದೇ ಕ್ರೈಮ್ಗೆ ಒಂದೇ ಫೋನ್ ಉಪಯೋಗಿಸಿರಲಿಲ್ಲ, ಒಂದೇ ಸಿಮ್ ಕಾರ್ಡ್ ಕೂಡ ಉಪಯೋಗಿಸಿರಲಿಲ್ಲ. ಒಂದೊಂದು ಕಡೆಗೆ ಒಂದೊಂದು ಬೈಕ್ ಉಪಯೋಗಿಸಿದ್ದಾನೆ. ಹೆಣ್ಮಗಳ ಹತ್ರ ಒಂದು ಫೋನ್ ಕಿತ್ಕೊಂಡ ಅಂದ್ರೆ ಆ ಫೋನ್ನ ಆ ಕ್ರೈಮ್ಗೆ ಉಪಯೋಗಿಸೋದು, ಇನ್ನೊಂದು ಹುಡುಗಿನ ಪಟಾಯಿಸ್ಲಿಕ್ಕೆ ಉಪಯೋಗಿಸೋದು, ಅದಾದ ತಕ್ಷಣ ಆ ಸಿಮ್ ಕಾರ್ಡ್ ಮುರಿದಾಕ್ಬಿಡೋದು, ಫೋನ್ ತೊಗೊಂಡೋಗಿ ಮನೇಲಿ ಇಟ್ಕೊಳ್ಳೋದು. ಇಲ್ಲ ಅಂತಂದ್ರೆ ಯಾವ್ದಾದ್ರು ಲೋಕಲ್ ಹಳ್ಳಿಯಲ್ಲಿ ಯಾವ್ದಾದ್ರು ಡಿಸ್ಪ್ಯೂಟ್ ಆಡ್ಬೇಕಾದ್ರೆ ಅಪೋಸಿಟ್ ಪಾರ್ಟಿಗೆ ದುಡ್ಡು ಖಾಲಿ ಆಯ್ತಂತಂದ್ರೆ ನಿನ್ನ ಫೋನ್ ಇಡು ಅಂತನ್ನೋದು, ಆ ಫೋನ್ ಇಟ್ಟು ಆ ಫೋನ್ಗೆ ಎತ್ಕೊಳ್ಳೋದು, ಮತ್ತೆ ಆ ಫೋನ್ನ ಒಂದು ಕ್ರೈಮ್ಗೆ ಉಪಯೋಗಿಸಿ ಆ ಫೋನ್ ತೊಗೊಂಡು ಮನೇಲಿ ಇಟ್ಕೊಳ್ಳೋದು. ಎಸ್, ಸಿನಿಮಾಗಳಲ್ಲಿ ಹೇಗೆ ವಿಲನ್ಗಳು ಪಾಪಕೃತ್ಯ ಎಸಗಿ ಸಾಕ್ಷ್ಯಗಳನ್ನ ನಾಶ ಮಾಡ್ತಾರೋ ಅದೇ ರೀತಿಯಲ್ಲೇ ಈ ಫಕೀರಪ್ಪ ಕೂಡ ಸಾಕ್ಷ್ಯಗಳನ್ನ ನಾಶ ಮಾಡ್ತಿದ್ದ. ಆದ್ರೆ ಯಾವಾಗ ಪೊಲೀಸರ ಬಲೆಗೆ ಈ ಫಕೀರಪ್ಪ ಬೀಳ್ತಾನೋ ಆಗಲೇ ನೋಡಿ ಅವನ ಮನೆಯ ಸರ್ಚ್ ನಡೆದಿತ್ತು. ಈ ರೀತಿ ಮಾಡಿ ಮಾಡಿ ಅವನ ಹತ್ರ ಅದಷ್ಟು 31 ಮೊಬೈಲ್ ಫೋನ್ನ ಅವನ ಮನೇಲಿ ಸುಮ್ಮನಾಗೆ ಬಿದ್ದಿತ್ತು. ಈಗ ಸದ್ಯಕ್ಕೆ ಒಂದು ಸುಮಾರು 14 ಕೇಸ್, ಅದನ್ನು ಅವನ ಹೇಳೋ ಪ್ರಕಾರ ಅಪ್ಪ ಒಂದಲ್ಲ ಎರಡಲ್ಲ ಕಣ್ಣು 32 ಮೊಬೈಲ್ಗಳು ಈ ಫಕೀರಪ್ಪನ ಮನೆಯಲ್ಲಿ ಅವತ್ತು ಸಿಕ್ಕಿದ್ವು. ಆಗಲೇ ಇವನೊಬ್ಬ ಮಹಾನ್ ಕುಖ್ಯಾತಿ ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು. ಸದ್ಯ ಗದಗ ಪೊಲೀಸರು ಫಕೀರಪ್ಪನನ್ನು ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಮತ್ತೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮುಂದುವರೆಸಿದ್ದಾರೆ. ಆದರೆ ವಿಷಯ ಅದಲ್ಲ ಕಣ್ರಿ,
ರೈತನಾಗಿ ದೇಶಕ್ಕೆ ಮಾದರಿಯಾಗಬೇಕಿದ್ದ ಈ ಫಕೀರಪ್ಪ ಇವತ್ತು ಮಹಾನ್ ಕುಖ್ಯಾತಿ ಆಗಿದ್ದು ವಿಪರ್ಯಾಸ. ಇನ್ನು ಈ ಪಾತಕೆಯನ್ನ ಹಿಡಿದ ಪೊಲೀಸರ ಬಗ್ಗೆ ಹಿರಿಯ ಅಧಿಕಾರಿಗಳು ಪ್ರಶಂಸೆ ಮಾಡಿದ್ದಾರೆ. ಇಂಥ ಪ್ರಕರಣಗಳಲ್ಲಿ ಬೇಸೋದ್ರಲ್ಲಿ ನಮ್ಮ ಆಫೀಸರ್ಸ್ ಆಗಲಿ ನಾವಾಗಲೇ ಯಶಸ್ವಿ ಆಗಿರೋದು ಒಂದೇ, ಬಿಕಾಸ್ ವಿ ಟೇಕ್ ಇಟ್ ವೆರಿ ವೆರಿ ಸೀರಿಯಸ್. ಲೈಕ್ ಡೈಲಿ ಸುಮಾರು ಕೇಸ್ಗಳು ಬರ್ತವೆ. ಅವರು ಏನು ಬದುಕಿದ್ರು ಕೂಡ ಸತ್ತಾಗೆ ಮಾಡುವಂಥ ಒಂದು ಕೆಲಸ ಇದು. ಸೊ ಇಟ್ ವಾಸ್ ಎ ವೆರಿ ವೆರಿ ಸೀರಿಯಸ್ ಥಿಂಗ್ ಫಾರ್ ಅಸ್. ಐ ಕಂಗ್ರ್ಯಾಚುಲೇಟ್ ನನ್ನ ಗದಗ್ ಡಿ ಎಸ್ ಪಿ ಆಗಲಿ, ಮತ್ತು ಸಿ ಪಿ ಐ ಗ್ರಾಮೀಣ ಆಗಲಿ, ಮತ್ತು ಸಿ ಪಿ ಐ ರೂರಲ್, ಪಿ ಎಸ್ ಐ ರೂರಲ್, ಪಿ ಎಸ್ ಐ ಎಕ್ಸ್ಟೆನ್ಷನ್, ಮತ್ತು ನಮ್ಮ ಸಿಬ್ಬಂದಿ ವರ್ಗದವರಾಗಲಿ, ಎಲ್ಲರೂ ಕೂಡ ಹೇಳಿದ್ದನ್ನು ಒಂದೊಂದನ್ನು ಕೂಡ ಒಂದೊಂದು ಇನ್ಸ್ಟ್ರಕ್ಷನ್ನು ಕೂಡ ಭಾಳ ಸೀರಿಯಸ್ ಆಗಿ ತಗೊಂಡು ಒಂದೊಂದನ್ನು ಕೂಡ ಫಾಲೋ ಅಪ್ ಮಾಡಿದ್ರಿಂದನೇ ಇವನ್ನ ಇಡ್ಲಿಕ್ಕೆ ಸಾಧ್ಯ ಆಯ್ತು. ನಿಜ, ಇಂಥ ಕಾಮುಕನನ್ನ ಕೆಟ್ಟ ಹಾಗೆ ಕೆಡುವುದು ಅಂದ್ರೆ ಸುಮ್ಮನೆ ಮಾತಲ್ಲ, ಅದನ್ನ ಗದಗ ಪೊಲೀಸರು ಮಾಡಿದ್ದಾರೆ. ಅವರ ಕಾರ್ಯಾಚರಣೆಗೆ ನಮ್ಮದು ಒಂದು ಸಲ್ಯೂಟ್. ಎರಡು ವರ್ಷದಿಂದ ಮೂರು ಜಿಲ್ಲೆಯ ಪೊಲೀಸರಿಗೆ ಸವಾಲಾಗಿದ್ದ ಫಕೀರಪ್ಪ ಈಗ ಜೈಲಿನಲ್ಲಿ ಮುದ್ದೆ ಮುರಿಸಿದ್ದಾನೆ. ಸದ್ಯಕ್ಕೆ ಒಂಟಿ ಮಹಿಳೆಯರಲ್ಲಿ ಆತಂಕ ಸ್ವಲ್ಪ ಮಟ್ಟಿಗೆ ಕಡಿಮೆಯಾದಂತಾಗಿದೆ. ಆದರೆ ಆ ಪಾತಕಿ ಮತ್ತೆ ಜೈಲಿನಿಂದ ಹೊರಬರಬಾರದು ಅಷ್ಟೇ. ಈ ನಿಟ್ಟಿನಲ್ಲಿ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳಬೇಕಿದೆ, ಅದೇ ನಮ್ಮ ಆಗ್ರಹ. ಇದು ಇವತ್ತಿನ ಸ್ಕೆಚ್. ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ. ಈಗ ನೋಡಿ ಜನಪ್ರಿಯ ಕಾರ್ಯಕ್ರಮ ಜನಶ್ರೀ ಫೋಕಸ್.